ಆರ್ಟಿಐ ಕಾರ್ಯಕರ್ತ ಶಂಕರಶಾಂತಿ ಹಲ್ಲೆ ಪ್ರಕರಣದ ಕಲಹ ತಾರಕಕ್ಕೇರಿದ್ದು ಕಲ್ಕುಡ ದೈವದ ಎದುರೇ ಭಕ್ತರು ಕಚ್ಚಾಡಿಕೊಂಡಿದ್ದಾರೆ ವಿಶ್ವಕರ್ಮರು ಆರಾಧಿಸುವ ಬಾರ್ಕೂರಿನ ಕಾಳಿಕಾಂಬ ದೇವಸ್ಥಾನದ ಕಲ್ಕುಡ ಕ್ಷೇತ್ರದಲ್ಲಿ ಕೋಲ ಏರ್ಪಡಿಸಲಾಗಿತ್ತು ಎರಡು ದಿನಗಳ ಹಿಂದೆ ಆರ್ಟಿಐ ಕಾರ್ಯಕರ್ತ ಶಂಕರಶಾಂತಿ ಇದೇ ದೈವಸ್ಥಾನಕ್ಕೆ ಬಂದು ಕಲ್ಕುಡ ದೈವದ ಮುಂದೆ ನನ್ನ ಮೇಲೆ ಹಲ್ಲೆ ಮಾಡಿದವರು ರಕ್ತಕಾರಿ ಸಾಯಬೇಕು ಎಂದು ತೆಂಗಿನಕಾಯಿ ಒಡೆದು ದೈವಕ್ಕೆ ಪ್ರಾರ್ಥನೆಯನ್ನ ಸಲ್ಲಿಸಿದರು ಪ್ರಾರ್ಥನೆ ಮಾಡಿದ ವಿಡಿಯೋ ವೈರಲ್ ಆಗಿತ್ತು ಹೀಗಾಗಿ ನಿನ್ನೆ ನಡೆದ ದೈವದ ಕೋಲದ ಸಂದರ್ಭದಲ್ಲಿ ಶಂಕರಶಾಂತಿಗೆ ದೈವದ ಮುಂದೆ ಪ್ರಾರ್ಥನೆ ಮಾಡುವಂತೆ ಹೇಳಿಕೊಟ್ಟಿದ್ದು ನಮ್ಮ ಸಮುದಾಯದವರೇ ಈ ಮೂಲಕ ಸಮುದಾಯದ ಜನರ ಮೇಲೆ ಅದೇ ಸಮುದಾಯದ ಜನ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಎಂದು ಆಡಳಿತ ಮಂಡಳಿ ದೈವದ ಮುಂದೆ ವಿಚಾರವನ್ನ ಪ್ರಸ್ತಾಪಿಸಿದ್ರು ಈ ವೇಳೆ ಸಮುದಾಯದ ಜನರ ಮೇಲೆ ಪಿತೂರಿ ನಡೆಸಿದ್ದಾರೆ ಎಂದು ಹೇಳಲಾಗುವ ವ್ಯಕ್ತಿಯ ಬಳಿ ನೀನು ಶಂಕರಶಾಂತಿಗೆ ಏನನ್ನೂ ಹೇಳಿಲ್ಲ ಎಂದು ತೆಂಗಿನಕಾಯಿ ಮುಟ್ಟಿ ಪ್ರಮಾಣ ಮಾಡು ಎಂದು ದೈವ ಹೇಳಿದೆ ಆದರೆ ಈ ವೇಳೆ ವ್ಯಕ್ತಿ ತೆಂಗಿನಕಾಯಿ ಮುಟ್ಟಿ ನಾನೇಕೆ ಪ್ರಮಾಣ ಮಾಡಲಿ ನಾನೇನು ತಪ್ಪು ಮಾಡಿಲ್ಲ ಎಂದು ದೈವಕ್ಕೆ ಕೈ ತೋರಿಸಿ ಎದುರು ಮಾತನಾಡಿದ್ದಾರೆ ಆ ವೇಳೆ ಕಲ್ಕುಡ ದೈವ ಹಾಗಾದ್ರೆ ನೀನೇ ಕಳ್ಳ ಎಂದು ಹೇಳಿದೆ ಬಳಿಕ ನಾನು ಕೈ ಮುಟ್ಟಿ ಪ್ರಮಾಣ ಮಾಡುತ್ತೇನೆ ಎಂದು ಹೇಳಿದ್ದಾರೆ ಒಟ್ಟಿನಲ್ಲಿ ಆರ್ಟಿಐ ಕಾರ್ಯಕರ್ತ ಶಂಕರಶಾಂತಿ ಹಲ್ಲೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯತಾ ಇತ್ತು ದೈವದ ಮಾತಿಗೆ ಬೆಲೆ ಇಲ್ಲವೇ ಎಂದು ಅನೇಕರು ಪ್ರಶ್ನಿಸುವಂತಾಗಿದೆ मलपुर बल्त मारे कड़पूर्ति मारे आत प्रचार जाति जनांगे मलता विष बाड़िया मारे बंद मरिया दल तपुन निकल सरी मल प्रपंच इंडिया प्रचार पब्लिक मीडिया प्रचार मुख्य संबंध कटे ना सत्य उंट ना सत्यवंत ना कई मुटते शंकर शांति शंकर पूजा ना कि प्रपंच सत्य के बेले सत्य ಶಂಕರಶಾಂತಿಗೆ ಯುವ ಮೈ ಮುಟ್ಲ ನಾನು ಹೇಳುದಿಲ್ಲ ಯುವ ಹೇಳಿದ್ರೆ